ಏನಿದೆಲ್ಲ ನಾವ್ ಕದ್ದಿರೋ ಮಾಲು ಪಾರೋರೆ ಅನುಮಾನನ ಇಲ್ಲ ಇವ್ರು ನಿಜವಾಗ್ಲೂ ದರೋಡೆ ಕೋರರೆ ನಾವು ಹಿಂದೆ ಹೋಗಬೇಕಾದ್ರೆ ಇವ್ರ ಬೇರೆ ಅನಿಸ್ತು ಬೇಡಮ್ಮ ನೀನು ಸಾಯೋದು ಬೇಡ ಅಯ್ಯೋ ಪೆದ್ದಿ ಪಾರು ನಾನೇನಮ್ಮ ನಿನ್ನ ಪತಿ ಪರಮೇಶ್ವರ ಅಯ್ಯೋ ಎಲ್ಲ ಬೋಗಸ್ ಆ ರಾಮನು ನಾನೇ ಪರಮನು ನಾನೇ ಗೊತ್ತಿಲ್ಲ ಸತಿ ನಾವು ಜೀ ಕನ್ನಡದ ಅವಾರ್ಡ್ ಫಂಕ್ಷನ್ ಹೋಗಿದ್ವಲ್ಲ ಆಗ ನಿನ್ನ ಪಕ್ಕ ಕೂತ್ಕೊಂಡು ಮಾತಾಡ್ತಿರಲ್ವಾ ಒಬ್ಬ ಆರ್ಟಿಸ್ಟ್ ನಾವಿಬ್ರು ಚಂಬಲ್ ಕಣಿವೆಯಲ್ಲಿ ಶೂಟಿಂಗ್ ಅಂತ ಹೋಗಿದ್ವಿ ಆ ಡೈರೆಕ್ಟರ್ ನಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿರ್ಲಿಲ್ಲ ಅಂತ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ಬಿಟ್ಟು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ನಾವಿಬ್ರು ಇದೇ ಡ್ರೆಸ್ ಹಾಕೊಂಡು ಗನ್ ಹಿಡ್ಕೊಂಡು ಒಳ್ಳೆ ಕಳ್ತನ ಮಾಡೋ ತರ ಓಡಾಡ್ತಾ ಇದ್ವಿ ಕೆಮಿಸ್ಟ್ರಿ ಮ್ಯಾಚ್ ಆಗ್ಲಿ ಅಂತ ಸಾರಿ ನನ್ ಜಗಳ ಆಡಿದ್ನಲ್ವಾ ನೀವು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡು ಡಾಕ್ಟರ್ ಕರ್ಸಿ ಹುಚ್ಚಿಡ್ತಿದ್ಯ ಅಂತ ಎಲ್ಲ ಟೆಸ್ಟ್ ಮಾಡಿಸ್ದೆ ಐ ಆಮ್ ಸಾರಿ ಆಯ್ತಾ ಅಲ್ವಾ ಬರು ನೀನು ಬುದ್ಧಿಗಿದ್ದೀಯಾ ನಾವು ಶೂಟಿಂಗ್ ಅಂತ ಹೋಗಿರ್ತೀವಿ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಕರೆನ್ಸಿ ಸಿಗಲ್ಲ ಫೋನ್ ಮಾಡಕ್ಕೆ ಆಗಲ್ಲ ಅಷ್ಟು ಮಾತ್ರಕ್ಕೆ ನೀನು ಅನುಮಾನ ಪಟ್ಟು ಕೋಪ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ ಸರಿನಾ ಸಾರಿ ಅಂತ ಕೇಳ್ದೆ ತಾನೆ ಐ ಲವ್ ಯು ಐ ಲವ್ ಯು ಟೂ ಶೂಟಿಂಗ್ ಯಾವಾಗ ಅಯ್ಯೋ ಶೂಟಿಂಗ್ ಎಲ್ಲಿಂದ ಬಂತು ಯಾವ ಮಾಡ್ಬಿಡ್ತಿದ್ವಿ ಸ್ವಲ್ಪ ಹೊತ್ತಾಗಿದ್ರೆ ಅಯ್ಯೋ ನಿನ್ನೆ ಡೈರೆಕ್ಟರ್ ನನ್ನ ಕರೆದ್ಬಿಟ್ಟು ನೋಡಿ ಸರ್ ಒಂದು ನ್ಯಾಚುರಲ್ ಸೀನ್ ಇದೆ ನೀವು ನ್ಯಾಚುರಲ್ ಆಕ್ಟ್ ಮಾಡಬೇಕು ಈ ಸೀನ್ ಏನು ಗೊತ್ತಾ ಅಂದ ಏನು ಸರ್ ಅಂದೆ ನೀವು ನಿಮ್ಮ ಮನೆಯೊಳಗೆ ಕಳ್ಳು ತರ ಹೋಗಿ ಇದ್ದಿ ಚಿನ್ನ ಒಡವೆ ದುಡ್ಡು ಎಲ್ಲ ಕದ್ದುಕೊಂಡು ನನ್ನ ಕೈಗೆ ಕೊಡಬೇಕು ಅಂದ ನಾನು ಆಯ್ತು ಅಂತ ಬಾಗಿಲವ್ರಿಗೆ ಬಂದು ಯೋಚನೆ ಮಾಡ್ಬಿಟ್ಟೆ ಏನಿದು ಒಡವೆ ಚಿನ್ನನೆಲ್ಲ ಕದ್ದು ಅವನ ಹತ್ರ ಯಾಕೆ ಕೊಡಬೇಕು ಅಂತ ಆಮೇಲೆ ಯಾಕೋ ಡೌಟ್ ಬಂತು ಇಡೀ ಗಾಂಧಿನಗರನ ಒಂದು ಸುತ್ತ ಹಾಕಿ ಅವನನ್ನ ವಿಚಾರಿಸಿದ್ರೆ ಅವನು ಡೈರೆಕ್ಟರ್ ಅಲ್ವಂತಮ್ಮ 420 ಅಂತೆ ಫುಲ್ ಎಸ್ಕೇಪ್ ಸೇಫ್ ಆಗ್ಬಿಟ್ಟೆ ನಾನು ವಾ ಅಯ್ಯಯ್ಯೋ ಏನಾಯ್ತು ಇದೇ ಡೈಲಾಗ್ ನ ಆ ಡೈರೆಕ್ಟರ್ ನನ್ನ ಹತ್ರನು ಹೇಳಿದ್ರು ಏ ನೀನು ಬಿಡಮ್ಮ ನನಗಿಂತ ಬುದ್ಧಿವಂತೆ ಸರಿಯಾಗಿ ಉತ್ತರ ಕೊಟ್ಟಿರ್ತಾಳೆ ಅಲ್ವಾ ಇಲ್ಲ ನಿಮ್ಮ ಮನೆಯಲ್ಲಿ ಇದ್ದ ಒಡವೆ ವಸ್ತ್ರ ದುಡ್ಡು ಬಂಗಾರ ಎಲ್ಲಾ ತಗೊಂಡು ಹೋಗಿ ಆ ಡೈರೆಕ್ಟರ್ ಕೊಟ್ಬಿಟ್ಟೆ